ಓಕೆ ಈ ಬಗ್ಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತೀನಿ ಹಲವಾರು ಆಯಾಮಗಳಲ್ಲಿ ಒಂದು ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟದ ಬಹುಮತವನ್ನು ಪಡೆಯುತ್ತೆ ಅಂತಕ್ಕಂಥ ನಿರೀಕ್ಷೆ ಖುದ್ದು ಆಡಳಿತಾರೂಢ ಬಿ ಜೆ ಆ ಸಂದರ್ಭದಲ್ಲಿ ಇರಲಿಲ್ಲ ಬಿ ಜೆ ಪಿ ಎಡಬಿದ್ದಲ್ಲಿ ಎರಡು ದಶಕಗಳ ಬಳಿಕ ಅತ್ಯಂತ ನಿರಾಶಾದಾಯಕ ಪ್ರದರ್ಶನವನ್ನು ಕೊಟ್ಟಿದೆ ಯಾಕೆ ಹೀಗಾಯಿತು ಮತ್ತೆ ಮುಖ್ಯಮಂತ್ರಿ ಆಯ್ಕೆಯ ಕಗ್ಗಂಟಿನ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡರ ನಿಲುವುಗಳು ಏನು ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಕತಿಯಾಯಿನಿಯವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೂ ಜೆಡಿಎಸ್ನಿಂದ ಅಶ್ವಿನ್ ಗೌಡ ಇದ್ದಾರೆ ನಮಸ್ಕಾರ ಅಶ್ವಿನ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪಿಯಿಂದ ಪರಿಷತ್ನ ಸದಸ್ಯರು ಕೇಶವ್ ಪ್ರಸಾದ್ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೆಯೇ ಶಶಿಕುಮಾರ್ ಅವರಿದ್ದಾರೆ ಕಾಂಗ್ರೆಸ್ನಿಂದ ಮತ್ತೊಬ್ಬರು ತಮಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಗೊಳ್ತೀನಿ ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಆಡಳಿತದಲ್ಲಿ ಇದ್ದಂತಹ ಭಾರತೀಯ ಜನತಾ ಪಾರ್ಟಿಯವರು ಅವರು ಅವ್ರು ಹೇಳಬೇಕು ರೀಸನ್ಸನ್ನು ಇಲ್ಲಿ ತನಕ ನನಗೆ ಸರಿಯಾದಂತಹ ರೀತಿಯಲ್ಲಿ ನಾಯಕರುಗಳು ಮಾತಾಡಿಲ್ಲ ಯಾಕೆ ಹೀಗಾಯ್ತು ಅಂತ ಕೇಶವ ಪ್ರಸಾದ್ ಅವರಿಂದನೇ ಆರಂಭ ಮಾಡಿಬಿಡ್ತೀನಿ ಫಸ್ಟ್ ನಿಮ್ಮ ರಿಯಾಕ್ಷನ್ ಸರ್ ನಿಮಗೆ ನಿಮಗೆ ಇದು ನಿರೀಕ್ಷಿತನ ಅನಿರೀಕ್ಷಿತನ ಈ ರಿಸಲ್ಟ್ ನಿರೀಕ್ಷಿತ ಅಂತ ನಾನು ಹೇಳಲಾರೆ ಅನಿರೀಕ್ಷಿತ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ನಿರೀಕ್ಷಿತ ಅಂತ ಅಂದರೆ ನಾವು ವಿಪ ವಿಪಕ್ಷದಲ್ಲಿ ಕೂತ್ಕೊಳ್ಳೋಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ಸಿದ್ಧತೆ ಚುನಾವಣೆಗೆ ಗೆಲ್ಲಬೇಕು ಅಂತಲೇ ಇದ್ದಿದ್ವಿ ಅಲ್ಲ ಮೂರು ಪಕ್ಷದಲ್ಲೇ ಇತ್ತು ಯಾರು ಸೋಲ್ಬೇಕು ಅಂತ ಹೋಗಲ್ವಲ್ಲ ಅಲ್ಲ ನಾವು ಆಡಳಿತದಲ್ಲಿ ಇದ್ವಿ ಮತ್ತೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಭರವಸೆ ನಮಗೆ ಜಾಸ್ತಿ ಇತ್ತು ಅದಕ್ಕೇ ಪ್ರಯತ್ನನ ನಾವು ಇದ್ವಿ ವ್ಯತ್ಯಾಸ ಆಗುತ್ತೆ ಅಂತಂದರೆ ಮತದಾರ ಎಲ್ಲೋ ಒಂದು ಕಡೆ ನಾವು ಕೊಟ್ಟಂತಹ ಎಲ್ಲ ಸ್ಕೀಮ್ಗಳು ಅವನಿಗೆ ರೀಚ್ ಆಗಲಿಲ್ವೇನೋ ನಾವು ಅವನ್ನ ತಟ್ ಮುಟ್ಟೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ವೇನೋ ಅಂತ ಅನ್ಸುತ್ತೆ ಅಲ್ಲ ಜನ ನಿಮ್ಮನ್ನು ಯಾಕೆ ತಿರಸ್ಕರಿಸಿದ್ರು ಅಂತ ಅದು ಆತ್ಮಾವಲೋಕನ ಆಗಿದೆಯಾ ಆತ್ಮಾವಲೋಕನ ಅನ್ನುವಂಥದ್ದು ಇನ್ನು ಪಕ್ಷದ ಮಟ್ಟದಲ್ಲಿ ನಡೆದಿಲ್ಲ ವೈಯಕ್ತಿಕವಾಗಿ ಹೇಳುವಂಥದ್ದಾದರೆ ನಾವು ಕೊಟ್ಟಂತ ಎಲ್ಲವನ್ನೂ ಜನ ಸಕಾರಾತ್ಮಕವಾಗಿ ಸ್ವೀಕರಿಸಿ ನಮಗೆ ತಲುಪಿದೆ ಅನ್ನುವಂಥದ್ದು ಇನ್ನೊಂದಷ್ಟು ಸಮಯಾವಕಾಶ ಬೇಕಿತ್ತೇನೋ ನಾವು ಕೊಟ್ಟಂತದೆಲ್ಲ ಕೂಡ ಕೊನೆ ಗಳಿಗೆ ಹೋಗಿತ್ತೇನೋ ಹಾಗಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೊಂದಷ್ಟು ಅದು ಕೆಳಗಡೆಗೆ ತಲುಪಿದ್ರೆ ಜನಕ್ಕೆ ಕನ್ಸಿರೋದು ಹೌದು ನಮ್ಗೆಲ್ಲ ಮುಟ್ಟಿದೆ ಇನ್ನೇನು ಈ ಹುಸಿ ಭರವಸೆಗಳ ಮೇಲೆ ನಾವು ನಂಬಿಕೆ ಇಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಅನಿಸಿರೋದು ಓಕೆ ಅಶ್ವಿನ್ ನಿಮ್ ನಿಮಗೆ ನೀವು ನೀವು ಎಕ್ಸ್ಪೆಕ್ಟ್ ಮಾಡಿದಿರ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ನನ್ನ ಪ್ರಕಾರ ಜೆ ಡಿ ಎಸ್ನ ಪೂರ್ ಪರ್ಫಾರ್ಮೆನ್ಸ್ ಈ ಸರ್ ಹೌದು ಆದರೆ ನಿಮ್ಮ ಪಕ್ಷದ ವರಿಷ್ಠರು ಈ ಸಾರ್ತಿನೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಯಾಕೆ ಹೀಗಾಯ್ತು ಹೌದು ಸರ್ ನೀವ್ ಹೇಳ್ದಾಗೆ ನಮ್ಮ ವರಿಷ್ಠರಾದಂತ ಕುಮಾರಣ್ಣ ಅವರು ಈ ಬಾರಿ ಒಳ್ಳೆ ಉತ್ತಮವಾದಂತ ಒಂದು ನಿರೀಕ್ಷೆ ಇಟ್ಟಿದ್ರು ಆದ್ರೆ ಎಲ್ಲ ಒಂದು ಕಡೆ ನೀವು ನಮ್ಗೂ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ಸುತ್ತೆ ಸರ್ ಯಾಕೆಂದ್ರೆ ಒಂದು ಭ್ರಷ್ಟಾಚಾರದಲ್ಲೇ ತೊಡಗಿದಂತ ಸರ್ಕಾರನ ಬಿಜೆಪಿ ನ ಹೊರ್ಗಡೆ ಹಾಕಿದ್ವಿ ಅದು ಫೈನಲಿ ಗೆಲುವು ಸೋಲು ಇದ್ದೇ ಇರುತ್ತೆ ನಂಬರ್ಸ್ ಮ್ಯಾಟರ್ ಸರ್ ಬಿ ಜೆ ಜೆಡಿ ಜೆಡಿಎಸ್ ನಗಿಂತ ಜಾಸ್ತಿ ಅತಿ ಹೆಚ್ಚು ಕಾಂಗ್ರೆಸ್ ಅವರು ತಗೊಂಡ್ರು ಇವತ್ತು ದೊಡ್ಡ ಮಟ್ಟದ ಕಾಂಗ್ರೆಸ್ ಯಾಕೆ ಜೆ ಡಿ ಎಸ್ ಅನ್ನ ತಿರಸ್ಕರಿಸಿದ್ದಾರೆ ಸರ್ ಜನ ಜೆ ಡಿ ಎಸ್ನ ತಿರಸ್ಕರಿಸಲಿಲ್ಲ ಎಲ್ಲೋ ಹಳೆ ಮೈಸೂರು ಭಾಗದಲ್ಲಿ ತ್ರಿಕೋನ ಸ್ಪರ್ಧೆ ಆಯಿತು ಸರ್ ಇಷ್ಟು ದಿನ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ನಡೀತಾ ಇತ್ತು ಈ ಬಾರಿ ಬಿ ಜೆ ಪಿನೂ ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗಿದ್ದರಿಂದ ಕೆಲವು ನಮ್ಮ ಜಾತ್ಯಾತೀತ ಜನತಾದಳದ ನಾಯಕರೇ ಬಿ ಜೆ ಪಿನಲ್ಲಿ ಅಭ್ಯರ್ಥಿಗಳಾಗಿದ್ದರಿಂದ ನಮಗೆಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು ಸರ್ ನಮ್ಮ ಮತ ಬುಟ್ಟಿಗೆ ಅವರು ಬಿ ಜೆ ಪಿಯವರು ಕೈ ಹಾಕಿದ್ರಿಂದ ನಮಗೆ ಅದು ನೇರವಾಗಿ ಹಿನ್ನಡೆ ಆಗಿದೆ ಮತ್ತೆ ನಾನು ಆಗ್ಲೇ ಹೇಳಿದ್ರಿಂದ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಡೇಂಜರ್ ಸಿಗ್ನಲ್ ಅನ್ಸಲ್ವಾ ಸರ್ ಖಂಡಿತ ಇದನ್ನ ನಾವು ಸರಿಪಡಿಸ್ಕೊಳ್ಳೇಬೇಕು ನಾವು ಸರಿಪಡಿಸ್ಕೊಳ್ತೀವಿ ಯಾವ ಯಾವ ಪಕ್ಷಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವವೇ ಇಲ್ಲ ಅಂತ ಇದ್ರು ಅವರು ಬಂದು ನಿಮಗೆ ಕಾಂಪೀಟ್ ಮಾಡ್ತಿದ್ದಾರೆ ನಾಟ್ ಫಾರ್ ಕಾಂಗ್ರೆಸ್ ನಿಮಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಶ್ರೀರಂಗಪಟ್ಟಣದಲ್ಲಿ ಇಂಡುವಾಳು ಸಚ್ಚಿದಾನಂದ ತಗೊಂಡ ವೋಟ್ಗಳ ಸಂಖ್ಯೆ ನಲವತ್ತೆರಡು ಸಾವಿರ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಸಾವಿರ ಬಂದಿರೋದು ಇಲ್ಲ ಸರ್ ಹಾಗೆ ಮಂಡ್ಯ ಮಂಡ್ಯ ಕ್ಷೇತ್ರನೂ ಹಾಗೆ ಆಗಿದೆ ನಾಗಮಂಗ್ಲನೂ ಆಗಿದೆ ಕೇರ್ಪೇಟೆನಲ್ಲೂ ಆಗಿದೆ ಸರ್ ಹೀಗೆ ಕೆಲವಾರು ಕ್ಷೇತ್ರಗಳನ್ನ ನಾವು ಹೋಲಿಸ್ದಾಗ ನಾನು ಅದ್ರಲ್ಲಿ ಈಗ ನಾವು ಸೋತಿರೋದ್ರಿಂದ ನಾವು ನಮ್ಮದೇ ಆದಂತ ಒಂದು ಸಹಜ ಸಹಜ ವಿಚಾರಕ್ಕೆ ಬರ್ತೀನಿ ಹೇಳ್ಬೋದಾ ಹೇಗೆ ಕಾಂಗ್ರೆಸ್ಗೆ ಇಷ್ಟು ದೊಡ್ಡ ಮಟ್ಟದ ಜಯ ಆಯಿತು ಅಂತ ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹುಟ್ಟುಹಬ್ಬ ಇರೋದರಿಂದ ಎಲ್ಲ ಕಾ ಕಾರ್ಯಕರ್ತರು ಹಾಗೂ ಮತದಾರರು ಇಡೀ ಕರ್ನಾಟಕದ ಆರೂವರೆ ಕೋಟಿ ಜನಾಂಗದ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಹೇಳಿದಾಗೆ ಒಂದು ಲೈನಲ್ಲಿ ಹೇಳಬೇಕು ಅಂತ ಅಂದರೆ ಅವರು ನೂರ ನಲವತ್ತೊಂದು ಸೀಟ್ಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಒಂದು ದೃಢವಾದ ಏನು ನಿರ್ಧಾರ ಮಾಡಿದರು ಅದನ್ನು ನಾವು ರೀಚ್ ಆಗಿದ್ದೀವಿ ಇವತ್ತೇನು ನೂರ ಮೂವತ್ತೈದು ಅಂತ ರಿಸಲ್ಟ್ ತೋರಿಸ್ತಾ ಇದ್ದೀರಿ ಅದನ್ನ ನಾನು ಕೂಡ ಒಪ್ಕೊಳ್ಳಲ್ಲ ನೂರ ನಲ್ವತ್ತೊಂದನ್ನು ನಾವು ರೀಚ್ ಆಗಿದ್ದೀವಿ ಸೌಮ್ಯ ರೆಡ್ಡಿ ಇರ್ಬೋದು ನಮ್ಮ ರಮೇಶ್ ಕುಮಾರ್ ಇರ್ಬೋದು ಜಗದೀಶ್ ಶೆಟ್ಟಿ ಇಂಥ ಹಲವಾರು ಒಂದು ಆರು ಸೀಟ್ಗಳು ನಾವು ಕೈ ತಪ್ಪಿದೀವಿ ಅವರ ಆ ದೃಢ ನಿರ್ಧಾರನೇ ಇವತ್ತು ನಮಗೆ ಈ ದೊಡ್ಡ ಮಟ್ಟದ ಜಯ ತಂದಿದೆ ಒಂದು ಕೇಳ್ತೀನಿ ರಾಜ್ಯದ ಜನ ಸಾರಾ ಸಗಟಾಗಿ ಬಿಜೆಪಿಯನ್ನ ಮನೆ ಕಳಿಸಬೇಕು ನಿರ್ಧಾರ ಮಾಡಿದ್ರು ಅಥವಾ ಕಾಂಗ್ರೆಸ್ ತರಬೇಕು ಅಂತ ನಿರ್ಧಾರ ಮಾಡಿದ್ರು ಯಾಕೆಂದ್ರೆ ಅವ್ರಿಗೆ ಎರಡು ಆಯ್ಕೆ ಇತ್ತು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಹೌದು ಖಂಡಿತ ನಾನು ಇದಕ್ಕೆ ಈ ಬಿಜೆಪಿಯನ್ನ ಅವರು ಸಾರಾ ಸಗಟಾಗಿ ತೆಗೆದ್ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಅಧ್ಯಕ್ಷರು ಅದನ್ನ ಜನರಿಗೆ ರೀಚ್ ಮಾಡಿಸಿದ್ರು ನಾವು ಏನು ಯಾವ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ ಮತ್ತೆ ಬಿ ಜೆ ಪಿಯವರ ಅವರ ತಪ್ಪುಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಅವರು ಖಂಡಿತವಾಗ್ಲು ಮಾಡಿದ್ರು ಹಾಗಾಗಿ ಜನರ ಬಳಿಗೆ ನಾವು ರೀಚ್ ಆದ್ವಿ ಶಶಿಕುಮಾರ್ ಅಭಿಪ್ರಾಯನ ಕೇಳಬೋಣ ಏನು ಕಾಂಗ್ರೆಸ್ನ ಇಷ್ಟು ಇಷ್ಟು ದೊಡ್ಡ ಜಯಕ್ಕೆ ತಮ್ಮ ಪ್ರಕಾರ ಏನು ಕಾರಣ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಏನು ಸರ್ಕಾರ ಬಂದಿತ್ತು ಅದೇ ಸರ್ಕಾರ ಜನಗಳಿಗೆ ಒಳ್ಳೆ ಆಡಳಿತ ಕೊಟ್ಟಿತ್ತು ಒಳ್ಳೆ ಅಭಿವೃದ್ಧಿ ಆಗಿತ್ತು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಲಿ ಹೇಳಿ ಎಲ್ಲ ಹಾಗಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಆಗಲಿಲ್ಲ ಸರ್ ಅದೇ ಅಂದ್ರೆ ಜನಕ್ಕೆ ಸಿದ್ದರಾಮಯ್ಯವ್ರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಬಂದಿಲ್ವಲ್ಲ ಯಾಕೆ ಅದೇ ಪ್ರಶ್ನೆ ಯಾಕೆ ಎಲ್ಲ ಕೈವಾಡಗಳು ಜಾಸ್ತಿ ಬಿಜೆಪಿಯವ್ರು ಸ್ವಲ್ಪ ನಡೀತು ಸಿದ್ದರಾಮಯ್ಯ ಅವ್ರನ್ನ ಹೆಂಗಾರ ಮಾಡಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು ಎರಡು ಸಾವಿರ ಈ ಸರ್ತಿ ಯಾಕೆ ವರ್ಕೌಟ್ ಆಗಿಲ್ಲ ಅವ್ರಿಗೆ ಈ ಸರ್ತಿ ವರ್ಕೌಟ್ ಆಗಿಲ್ಲ ಅಂದರೆ ಪಾಪ ಮೋದಿ ಅವರು ಒಂದು ಐವತ್ತು ಸತಿ ಬಂದು ಹೋದರು ಆದರೆ ಮೋದಿ ಅವ್ರದ್ದು ಅವ್ರಿಗೆ ಅವ್ರಿಗೆ ಪ್ಲಸ್ ಆಗಿದೆ ಅಂತ ನಾನು ಪ್ರಕಾರ ಇಲ್ಲ ಸಾಹೇಬರು ವರ್ಸಸ್ ಸಿದ್ದರಾಮಯ್ಯ ವರ್ಸಸ್ ಮೋದಿ ಕರ್ನಾಟಕದಲ್ಲಿ ಅಲೆ ಇದ್ದಿದ್ದು ಓಕೆ ಒಂದು ಮೂವತ್ತೆಂಟು ವರ್ಷದಿಂದ ನಿಮಗೆಲ್ಲ ಗೊತ್ತಿರೋದು ನಮ್ಮ ರಾಜ್ಯದಲ್ಲಿ ಒಂದು ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದೇನೆ ನೆಕ್ಸ್ಟ್ ಕೊಡಲ್ಲ ಹೌದು ಆಯ್ತಾ ಸೊ ಹಾಗಾಗಿ ಎರಡ್ ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬರಲಿಲ್ಲ ಮತ್ತೆ ಇಪ್ಪತ್ತ್ ಮೂರಲ್ಲಿ ಕೊಟ್ಟಿದ್ದಾರೆ ಆಲ್ಟರ್ನೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾದ್ರೆ ಶಶಿಕುಮಾರ್ ಕ ಕೇಶವ ಪ್ರಸಾದ್ ಸರ್ ಒಂದು ನಾನು ನಾನು ಕೇಳ್ಪಟ್ಟಂತಹ ಕೆಲವು ಕಮೆಂಟ್ಸ್ ಜನ ಈ ರಿಸಲ್ಟ್ ಬಂದ ಮೇಲೆ ಹಿಂದುತ್ವ 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 ಇದನ್ನೇ ಇಟ್ಕೊಂಡು ರಾಜಕೀಯ ಮಾಡೋಕ್ಕಾಗಲ್ಲ ಬಡ ಜನರ ಕಷ್ಟ ನಷ್ಟಗಳನ್ನು ಕೇಳಬೇಕಾಗತ್ತೆ ಬಡ ಜನರನ್ನು ರೀಚ್ ಆಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಬಿ ಜೆ ಪಿ ಫೇಲ್ ಆಯಿತು ಖಂಡಿತ ಇಲ್ಲ ಏಕೆಂತಂದರೆ ನಮ್ಮ ಘೋಷವಾಕ್ಯನೇ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಇಲ್ಲಿ ಎಲ್ಲೂ ಕೂಡ ನಾವು ಹಿಂದುತ್ವ ಅನ್ನೋವಂಥ ವಿಚಾರವನ್ನು ಹೇಳೇ ಇಲ್ಲ ನಾವು ಹೇಳಿರೋ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅದು ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಬೇಕು ಅನ್ನೋವಂಥ ನಿಚ್ಚಳವಾದಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದ್ದೀವಿ ಡಿವಿಸಿವ್ ಪಾಲಿಟಿಕ್ಸ್ನ ಬಿ ಜೆ ಪಿ ಎಂದೂ ಕೂಡ ತನ್ನ ಅಜೆಂಡವಾಗಿ ಇಟ್ಕೊಂಡೇ ಇಲ್ಲ ಮತ್ತೆ ಅಪೀಸ್ಮೆಂಟ್ ಆಫ್ ನನ್ ಈಕ್ವಾಲಿಟಿ ಟು ಆಲ್ ಅನ್ನೋವಂಥದ್ದೇ ನಮ್ದು ಇರೋವಂಥದ್ದು ಈ ಒಂದು ಸಂದರ್ಭದಲ್ಲಿ ಅದನ್ನ ಮಿಸ್ಕನ್ಸ್ಟ್ರೀವ್ ಮಾಡುವಂತಹ ನಿರಂತರ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾನೆ ಬಂತು ಅದರಲ್ಲಿ ಈ ಬಾರಿ ಅವರು ಯಶಸ್ವಿಯಾದರೂ ತಮ್ಮ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ ಕಾಂಗ್ರೆಸ್ ಅವರು ಯಾವ ತರ ಮಾಡಿದ್ರು ಹಾಗೆ ಅಂತ ಯಾವ ವಿಚಾರದಲ್ಲಿ ಏನ್ ಕೆ ಈಗ ನಿಮ್ಮ ನಿಮ್ಮ ಅಜೆಂಡಾಗಳನ್ನು ಕಟ್ಟ ಕಡೆಯ ವ್ಯಕ್ತಿ ತನಕ ರೀಚ್ ಮಾಡಿಸೋ ಪ್ರಯತ್ನ ನೀವು ಮಾಡಿದ್ರಿ ಬಟ್ ಜನರಿಗೆ ಕಾಂಗ್ರೆಸ್ನವ್ರು ತಪ್ಪು ಸಂದೇಶ ಕೊಟ್ಟರು ನಿಮ್ ಬಗ್ಗೆ ಅಂತ ಹೇಗೆ ಕಾಂಗ್ರೆಸ್ನವರು ಪ್ರತಿಯೊಂದು ಬಾರಿನೂ ಕೂಡ ಬಿಜೆಪಿ ಬಂದ್ರೆ ನಿಮ್ಮಲ್ಲಿ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದನ್ನ ಮೈನಾರಿಟಿನಲ್ಲಿ ಮತ್ತೆ ಇತರೆ ವರ್ಗಗಳಲ್ಲಿ ಭಯ ತುಂಬ್ತಾ ಇದ್ರು ಅದು ಅನವಶ್ಯಕಾವತ್ತು ತಮ್ಮ ಸೋಲಿನ ಭೀತಿಯಿಂದ ಜನರಲ್ಲಿ ಏನಾಗಿತ್ತು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯವ್ರು ಬಂದ್ಬಿಟ್ರೆ ಹಾಗಾಗುತ್ತೆ ಮತ್ತೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ನಲ್ಲಿರುವಂತಹ ರಿಸರ್ವೇಶನ್ ತೆಗೆದಾಕ್ ಬಿಡ್ತಾರೆ ನಿಮ್ಗೆ ಅನ್ನುವಂತಹ ಮಟ್ಟಕ್ಕೆ ಪ್ರಯತ್ನಕ್ಕೆ ಹೋದ್ರು ಹಾಗಿದ್ದರೆ ನಿಮ್ ಪ್ರಕಾರ ನೀವು ನೀವು ಹೇಳ್ತಾ ಇರೋದು ಬಗ್ಗೆ ನೇರವಾಗಿ ಮಾತಾಡೋಣ ಹಾಗಿದ್ದರೆ ನಿಮ್ಮ ನಿಮ್ಮ ಮುಸಲ್ಮಾನರ ಹತ್ರ ಹೋಗಿ ಕಾಂಗ್ರೆಸ್ನವರು ಭಯ ತುಂಬಿದ್ರು ಭಯ ತುಂಬಿದ್ರು ಅನ್ನೋದೇ ಆದರೆ ಮುಸಲ್ಮಾನರಿಗೆ ಆಯ್ಕೆಗಳಿತ್ತು ಅವರು ಎಸ್ ಡಿ ಪಿ ಐ ಜೊತೆ ಹೋಗ್ಬೋದಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ಜೊತೆ ಹೋಗ್ಬೋದಾಗಿತ್ತು ಆ ಉತ್ತರ ಕರ್ನಾಟಕದ ಕಡೆ ಎಮ್ ಐ ಎಂ ಪಾರ್ಟಿ ಕಡೆ ಹೋಗ್ಬೋದಾಗಿತ್ತು ಬಟ್ ಅವ್ರು ಯಾರ ಕಡೆಗೂ ಹೋಗಲಿಲ್ಲ ಸಾರಾ ಸಂತ ಕಾಂಗ್ರೆಸ್ಗೆ ಬಂದ್ರಲ್ಲ ಏನು ಹೇಳ್ತೀರಾ ಅದಕ್ಕೆ ಅದೇ ಕಾ ಕಾಂಗ್ರೆಸ್ಗೆ ಬಂದರು ಅನ್ನೋವಂಥದ್ದಕ್ಕೆ ಅದು ಆ ಮತಗಳು ಒಟ್ಟಿಗೆ ಸೇರ್ಕೋಬೇಕು ಎಸ್ ಡಿ ಪಿ ಐ ಸ್ಪರ್ಧೆನೇ ಇರಲಿಲ್ಲ ಎಸ್ ಡಿ ಪಿ ಐಗೂ ಮತ್ತೆ ಕಾಂಗ್ರೆಸ್ಗೂ ಒಳ ಒಪ್ಪಂದ ಆಗೋಗಿತ್ತು ಹಾಗಾಗಿ ಅವ್ರೇನ್ ಮಾಡಿದ್ರು ಅಂತ ಅವ್ರಿಗೆ ಅನಿವಾರ್ಯನೇ ಇರಲಿಲ್ಲ ಮತ್ತೆ ಜೆಡಿಎಸ್ ಎಲ್ಲೂ ಕೂಡ ಗೆಲ್ಲಲ್ಲ ಅನ್ನೋದು ನಿಚ್ಚಳವಾಗಿ ಗೊತ್ತಾಗೋಗಿತ್ತು ಮುಸಲ್ಮಾನರಿಗೆ ಹಾಗಾಗಿ ಅವ್ರು ಬಿಜೆಪಿಗೆ ಬಿಟ್ಬಿಟ್ಟು ಅನಿವಾರ್ಯವಾಗಿ ಬಟ್ ಒಂದಷ್ಟು ತಪ್ಪುಗಳು ಅಂತ ನಾನು ಪಟ್ಟಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಬಿ ಜೆ ಪಿ ಎಡವಿದ್ದೆಲ್ಲಿ ಕಾಂಗ್ರೆಸ್ನವರು ಗೆದ್ದಿದ್ದೆಲ್ಲಿ